ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಗಿರಿಧರ್ ಕಜೆ ಅವರು. ಇನ್ನು ವೈದ್ಯರಾಗಿ ನೀವು ಪ್ರತಿಯೊಂದು ಹಂತದಲ್ಲೂ ಕೂಡ ಜೀವನದ ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾ ಇರ್ತೀರಾ. ಸೊ ನಮಗೆ ಜೀವನದ ಅರ್ಥ ಗೊತ್ತಾಗಿದ್ದು ಕೊರೋನಾದಂತಹ ದೊಡ್ಡ ಸಮಸ್ಯೆ ಬಂದಾಗ. ಸೊ ಈಗ ಮೂರನೇ ಅಲೆ ಬರ್ತಾ ಇದೆ, ಅದು ಮಕ್ಕಳಿಗೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮುಂದೇನ ಬಗ್ಗೆ ಮುಂದೆ ಕೆಡುಕಾಗ್ಬೋದು ಅಂತ ಹೇಳೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕೆಂಥೇಳಿದ್ರೆ ಭಾರತದ ಪರಿಸ್ಥಿತಿ ತುಂಬ ಭಿನ್ನವಾಗಿರುವಂಥದ್ದು. ಒಂದೇ ಬಂದರೆ ಅದನ್ನು ಎದುರಿಸ್ಲಿಕ್ಕೆ ನಾವೆಲ್ಲ ಸನ್ನದ್ಧರಾಗಿರಬೇಕು, ಹೊರತು ಬರ್ತದ ಅಂತ ಕಾಯ್ತಾ ಕೂತ್ಕೊಳ್ಳೋದು ಬೇಡ. ಈಗ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಬರ್ತದ ಅಂತ ಆಗಾಗ ಟೆಸ್ಟ್ ಮಾಡ್ತಾಯಿದ್ರೆ ಎಷ್ಟೋ ಜನಕ್ಕೆ ಬಂದುಬಿಡ್ತದೆ ಅದು. ಹಾಗೆ ಮಾಡೋದು ಬೇಡ. ಬಾರದಿದ್ದರೆ ತುಂಬ ಅನುಕೂಲ, ಯಾಕೆಂದರೆ ಭಾರತದ ಹವಾಮಾನ ಬೇರೆ, ಭಾರತದ ಆಗುಹೋಗುಗಳು ಅಥವಾ ಇಲ್ಲಿಯ ನಮ್ಮ ನಡೆನುಡಿ ಆಚಾರ ವಿಚಾರ ಇದೆಲ್ಲ ಪೂರ್ಣವಾಗಿ ಭಿನ್ನವಾದ್ದು. ವೈರಾಣು ರೋಗಗಳನ್ನು ಎದುರಿಸ್ಲಿಕ್ಕೆ ಅತ್ಯಂತ ಸಮರ್ಥ ದೇಶ ಭಾರತ. ಈಗ ಮೊದಲನೇ ಅಲೆ ಇರಲಿ ಎರಡನೇ ಅಲೆ ಆಗಲಿ, ಇದನ್ನು ನಮ್ಮ ವ್ಯಾಕ್ಸಿನ್ಗಳೆಲ್ಲ ಬರುವ ಮೊದಲೇ ನಾವು ಗೆದ್ದು ಬಿಟ್ಟಿದ್ದೇವೆ. ಹಾಗಾಗಿ ಇದೇ ರೀತಿಯಲ್ಲಿ ಮುಂದೆ ಕೂಡ ನಮಗೆ ಗೆಲ್ಲಲಿಕ್ಕೆ ಶಕ್ತಿ ಖಂಡಿತ ಇದ್ದೇ ಇರ್ತದೆ. ಹಾಗೆ ಯಾರು ಕೂಡ ಇದ್ರ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ. ಬರುವುದಿಲ್ಲ ಅಂತ ಹೇಳೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ನಾವೆಲ್ಲ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು. ಸರ್, ಮಕ್ಕಳ ಆರೋಗ್ಯವನ್ನು ಕಾಪಾಡ್ಕೋದು ಏನೆಲ್ಲ ಸಂದೇಶನ ಹೇಳ್ತೀರಾ ತಂದೆ ತಾಯಿಗೆ? ಮುಖ್ಯವಾಗಿ ಈ ಕೋಲ್ಡ್ ಕಾಫ್ ಫೀವರ್ ಇದು ಬರದೇ ಇರುವ ಹಾಗೆ ಸಾಮಾನ್ಯವಾಗಿ ಪರೀಕ್ಷೆಗಳೆಲ್ಲ ಹತ್ತಿರ ಬಂದಾಗ ಎಲ್ಲ ತಂದೆ ತಾಯಂದರು ಅದರಲ್ಲಿ ಎಕ್ಸ್ಪರ್ಟ್ಸ್, ಅಂದರೆ ಈಗ SSLC ಎಕ್ಸಾಮ್ ಇರಲಿ ಅಥವಾ PUC ಸೆಕೆಂಡ್ ಇಯರ್ನ ಎಕ್ಸಾಮ್ ಇರಲಿ, ಮನೆಯಲ್ಲಿ ಕೋಲ್ಡ್ ಕಾಫ್ ಬರದೇ ಇರುವಾಗ ನೋಡ್ಕೊಳ್ಳಿಕ್ಕೆ ಎಲ್ಲ ಪೇರೆಂಟ್ಸಿಗೆ ಗೊತ್ತಿದೆ. ಆಗ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡ್ತಾರೆ, ಕುಕ್ಕಡ್ ಫುಡ್ಡನ್ನೇ ತಗೊಳ್ತಾರೆ, ಅಥವಾ ಯಾವುದೋ ಚಾಕ್ಲೇಟ್ಗಳು ಇಂಥದ್ದೆಲ್ಲ ಕೊಡೋದಿಲ್ಲ, ರೆಫ್ರಿಜರೇಟೆಡ್ ಫುಡ್ ಕೊಡೋದಿಲ್ಲ, ಯಾವುದೋ ಹೋಟ್ಲ್ನ ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡ್ತಾರೆ. ಇದಿಷ್ಟನ್ನು ಮಾಡಬೇಕಾದ್ದು, ಮನೆ ಫುಡ್ಡನ್ನು ತಗೊಳ್ಳಿ. ಜೊತೆಯಲ್ಲಿ ನಮ್ಮ ರೋಗ ಶಕ್ತಿ ಜಾಸ್ತಿ ಮಾಡೋಂಥ ನೆಲ್ಲಿಕಾಯಿ ಇರ್ಬೋದು, ಜೇನುತುಪ್ಪ ಇರ್ಬೋದು, ಈ ಶೀತದಿಂದ ಹೊರಗಡೆ ಬರಲಿಕ್ಕೆ ಬೇಕಾಗುವಂಥ ಸ್ಪೈಸಸ್ಗಳು ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿರ್ತದೆ ಅಂತ ಒಂದು ಸ್ವಲ್ಪ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಬಳಸ್ತಾ ಹೋದರೆ ಖಂಡಿತವಾಗಿ ಕೂಡ ಯಾವುದೇ ರೀತಿಯಲ್ಲಿ ಹೆದರಬೇಕಾದ ಅಗತ್ಯ ಇಲ್ಲ. ಮಕ್ಕಳಿಗೆ ಸ್ವಭಾವತಃ ಹೆಚ್ಚು ರೋಗ ಶಕ್ತಿ ಇರ್ತದೆ. ಈಗ ಮೊದಲನೇ ಅಲೆಯಲ್ಲಿ 12-13% ಜನ ಮಕ್ಕಳು ಈ ಅಟ್ಯಾಕ್ ಆಗಿತ್ತು, ಎರಡನೇ ಅಲೆಯಲ್ಲಿ ಅಷ್ಟು ಒಂದು 12% ಜನರಿಗೆ ಬಂದಿದೆ ಮಕ್ಕಳಿಗೆ. ಆದರೆ ಮಕ್ಕಳೆಲ್ಲ ಮೆಜಾರಿಟಿ ಆಫ್ ದಿ ಮಕ್ಕಳು ಅದರಲ್ಲಿ ಗೆದ್ದೇ ಬಂದಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈಗ ವ್ಯಾಕ್ಸಿನ್ ಯಾವುದೇ ಮಕ್ಕಳಿಗೆ ಕೊಡದೇ ಇದ್ದರೂ ಕೂಡ ಅಷ್ಟೇನು ತೊಂದರೆ ಆಗಿಲ್ಲ ಅಂತ ಹೇಳೋದನ್ನು ನಾವು ಅನುಭವಿಸಿದ್ವಿ, ಅಂದರೆ ಗೊತ್ತಿದೆ ನಮಗೆ. ಅದೇ ರೀತಿಯಲ್ಲಿ ಗೆದ್ದು ಬರ್ತಾರೆ ಮಕ್ಕಳು. ನಿಮ್ಮ ಪ್ರಕಾರ ವಿಜಯಿ ಭವ ಅಂದರೆ ಏನಂತ ಹೇಳ್ತೀರಾ ಸರ್? ಈ ಹೆಸರನ್ನು ಯಾಕೆ ಕೊಟ್ಟದ್ದು ಅಂತ ಹೇಳಿದರೆ, ಸಮಾಜದಲ್ಲಿ ಅನೇಕ ಜನರು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಆದರೆ ಒಂದು ಮಾತಿದೆ, ಫೀನಿಕ್ಸ್ ಬೂದಿಯಿಂದ ಎದ್ದು ಬಂದ ಹಾಗೆ ಅಂತ ಒಂದು ಮಾತಿದೆ ನೋಡಿ. ಅಂದರೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅಲ್ಲಿ ಕೆಳಗಡೆಯಿಂದ ಪ್ರಪಾತದಿಂದ ತುಂಬ ಮೇಲ್ಗಡೆಗೆ ಒಂದು ಗಿರಿಶಿಖರವನ್ನು ಇರಲಿಕ್ಕೆ ಸಾಧ್ಯ ಇದೆ ಜೀವನದಲ್ಲಿ. ಅದಕ್ಕೆ ಸ್ಫೂರ್ತಿ ಅನೇಕ ಕಡೆ ನಡೀತಾ ಇರ್ತದೆ ಜಗತ್ತಿನಲ್ಲಿ. ಆದರೆ ಅದು ಹತ್ತಿರದಲ್ಲಿದ್ದರೆ, ನಮ್ಮ ಹತ್ತಿರದಲ್ಲಿದೆ ಅಂತಾದರೆ, ಹಾಗೆ ಕಣ್ಣೆದುರು ನಾವು ಅಂಥವ್ರನ್ನು ಕಂಡರೆ ಆಗ ಸ್ಫೂರ್ತಿ ನಿಜವಾಗಿ ಚೆನ್ನಾಗಿ ನಮ್ಮ ಹೃದಯಕ್ಕೆ ತಲುಪ್ತದೆ. ಆದ್ದರಿಂದಾಗಿ ವಿಜಯಿ ಭವ ಅಂದರೆ ವಿಜಯಿಗಳಾಗಿ ಅಂತ, ಅವರ ಆಲ್ರೆಡಿ ವಿಜಯಿಗಳಾದವರು ಅಂತ ಇದು ಇಬ್ಬರು ಅಭ್ಯಾಗತರು ಇವತ್ತು ಬಂದಿದ್ದಾರೆ. ಹಾಗೆ ಜನರು ಕೂಡ ಬಂದವರು ಯಾರಲ್ಲಿದ್ದಾರೆ ಅವರೆಲ್ಲ ಅದರಿಂದ ಸ್ಫೂರ್ತಿ ಪಡ್ಕೊಂಡು ತುಂಬ ಕೆಳಹಂತದಿಂದ ಯಾವ ರೀತಿ ಮೇಲ್ಗಡೆ ತನಕ ತಲುಪಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಬಿಂಬಿಸುವಂಥ ಕಾರ್ಯಕ್ರಮವೇ ವಿಜಯಿ ಭವ ಅಂತ ಹೇಳೋದು. ಆಗಿದೆ ಆ ವಿಜಯಿ ಭವ ಎನ್ನುವಂಥದ್ದು ಖಂಡಿತ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಬೇಕಾಗಿತ್ತು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.